हलो स्ने वेलकम बैक टू मई चानल नानु श्रुति फ्रेंड्स इवत्तु वर्मालक्ष्मी हब्ब सो एल्लरिगू वर्मालक्ष्मी हब्बद हार्दिक शुभाशयगळु एल्लरिगू आ देवी ओळ्ळेद माड्ली आरोग्य ऐश्वर्य नेम्मदि एल्ल चेन्नागि कोट्टु एल्लरन्नु कापाड्ली अंत नानु आ देवरनल्लि बेड्कोळ्तीनि इवत्तु आल्रेडि 11 गंटे आयितु बेळगे मार्निंगे नम्म मनेयल्लि आस् यूशुवल् ब्राह्मि ओंदु मुहूर्तदल्लि 5 गंटेगे पूजे आगुत्ते प्रति वर्ष सो नम्म मनेयल्लि कूर्सिरुवंत वर्मालक्ष्मी ओंदु दर्शन निमगू कूड माडिसोण अंत ಹೇಳ್ಬಿಟ್ಟು ಇವತ್ತಿನ ಒಂದು ವ್ಲಾಗ್ ಮಾಡ್ತಾ ಇದೀನಿ ಇನ್ನು ಅಡಿಗೆದು ಕೆಲಸ ಬಾಕಿ ಇದೆ ಬಟ್ ಓಕೆ ಒಂದು 11:30 ಹಾಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾವು ಊಟ ಟೈಮ್ ಗೆ ಮುಗಿಯುತ್ತೆ ಅಂತ ಮತ್ತೆ ಇವತ್ತಿನ ವ್ಲಾಗ್ ಜೊತೆಗೆ ನಾನು ಈ ವೀಕ್ ಅಲ್ಲಿ ಅಂದ್ರೆ ಹಬ್ಬಕ್ಕೋಸ್ಕರ ಮಾರ್ಕೆಟ್ ಗೆಲ್ಲ ಹೋಗಿದ್ದೆ ಕೆಲವೊಂದಷ್ಟು ಶಾಪಿಂಗ್ ಗೆಲ್ಲ ಮಾಡಬೇಕಾಗಿತ್ತು ಅದಕ್ಕೆಲ್ಲ ಹೋಗಿದ್ದೆ ಸೊ ಅದರದು ಕೂಡ ವಿಡಿಯೋ ಕ್ಲಿಪ್ಸ್ ಇವತ್ತು ಈ ಒಂದು ವಿಡಿಯೋ ಜೊತೆಗೆ ಆಡ್ ಮಾಡ್ತೀನಿ ನಿಮಗೂ ಒಂದು ಖುಷಿ ಕೊಡುತ್ತೆ ಒಂದರ ಚೆನ್ನಾಗಿರುತ್ತೆ ನಾನು ಹೊರಗಡೆ ಎಲ್ಲ ಹೋಗ ಬಂದಿದ್ದು ಅದ್ರತೆಲ್ಲ ನಿಮಗೆ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಒಂದು ಅಮೆಜಾನ್ ದು ನಾನು ಜುವೆಲ್ಲರಿ ಹಾಲ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಬೀಡೆಡ್ ಜುವೆಲ್ಲರಿ ತುಂಬಾ ಇಷ್ಟ ನನಗೆ ಬೀಡೆಡ್ ಜುವೆಲ್ಲರಿ ಒಂದು ಎಲ್ಲಾ ಒಂದು ಡ್ರೆಸ್ಸಸ್ ಕು ಸ್ಯಾರೀಸ್ ಕು ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಬೇರೆ ಬೇರೆ ಕಲರ್ಸ್ ಅಲ್ಲಿ ನಾನು ಜುವೆಲ್ಲರಿನ ತರಿಸ್ತಾ ಇರ್ತೀನಿ ಸೋ ಇವತ್ತು ಒಂದೊಂದಾಗಿ ಬೇಗ ಬೇಗ ಜುವೆಲ್ಲರಿಸ್ ನ ತೋರಿಸಿ ನಾನು ನಿಮಗೆ ನಮ್ಮ ಮನೆದು ವರ್ಮಾಲಕ್ಷ್ಮಿ ಹಬ್ಬದ ಒಂದು ವಿಡಿಯೋ ಕ್ಲಿಪ್ ನ ಕೂಡ ತೋರಿಸ್ತೀನಿ ನನಗೂ ಕೆಲಸ ಇದೆ ಸೋ ಬೇಗ ಒಂದು ಆಫ್ ಆನ್ ಅವರ್ ಅಲ್ಲಿ ಈ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಬೇಗ ಸ್ಟಾರ್ಟ್ ಮಾಡಿದೆ ಸೋ ಫಸ್ಟ್ ಒನ್ ಬಂತು ತುಂಬಾನೇ ಚೆನ್ನಾಗಿದೆ ಈ ಜುವೆಲ್ಲರಿ ಮಾತ್ರ ಎಲ್ಲ ಕೂಡ ತಿರುಪತಿ ಮಾರ್ಟ್ ಅಂತ ಒಂದು ಬ್ರ್ಯಾಂಡ್ ಇದೆ ಅಮೆಜಾನ್ ಅಲ್ಲಿ ಸೋ ಅವರ ಒಂದು ಬ್ರ್ಯಾಂಡ್ ಒಂದು ಜುವೆಲ್ಲರಿಸ್ ನ ನಾನು ತರಿಸಿರೋದು ಸೋ ಫಸ್ಟ್ ಜುವೆಲ್ಲರಿ ಬಂದು ಇದು ರೆಡ್ ಬೀಡೆಡ್ ಜುವೆಲ್ಲರಿ ಮತ್ತೆ ಈ ತರ ಪೆಂಡೆಂಟ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಪೆಂಡೆಂಟ್ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಮತ್ತೆ ಎನಮಲ್ ವರ್ಕ್ ಕೂಡ ಇದೆ ಮತ್ತೆ ಕುಂದನ್ ಸ್ಟೋನ್ ಟು ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ನೀವು ನನ್ನ ಒಂದು ಇವತ್ತಿನ ಒಂದು ಡಿಪಿ ಅಂದ್ರೆ ಥಂಬ್ನೇಲ್ ಪಿಕ್ಚರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೋ ಅದರಲ್ಲೂ ಕೂಡ ಹಾಕಿರೋದು ನಾನು ಅಮೆಜಾನ್ ಅಲ್ಲಿ ತರಿಸಿರೋಂತದ್ದು ಇದರಲ್ಲಿ ಯಾವುದಾದ್ರು ಒಂದು ಈವ್ನಿಂಗ್ ಪೂಜಾ ಕೂಡ ಹಾಕೊಳ್ತೀನಿ ಇವತ್ತು ಈ ಡ್ರೆಸ್ ಗೆ ನಿಮಗೆ ಸೇಮ್ ಕಲರ್ ಕಾಣಿಸ್ತದೆ ಬಟ್ ನೋಡಬಹುದು ಚೆನ್ನಾಗಿದೆ ಇದಕ್ಕೆ ಸೇಮ್ ಟೈಪ್ ಇಯರಿಂಗ್ಸ್ ಸಿ ಎನಮಲ್ ಒಂದು ವರ್ಕ್ ಮಾಡಿರೋಂಥದ್ದು ಕುಂದನ್ ವರ್ಕ್ ಇರೋಂಥದ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಈವನ್ ಸ್ಯಾರಿ ಕೂಡ ಚೆನ್ನಾಗಿರುತ್ತೆ ಒಂದು ಡ್ರೆಸ್ಸಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕೆಲವು ಡ್ರೆಸ್ಸಸ್ಗೆಲ್ಲ ಇದೊಂದು ಜುವೆಲ್ಲರಿ ಮತ್ತೆ ಇದ್ರದ್ದೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ ಪ್ರೈಸ್ ಎಲ್ಲ ಸುಮಾರು ಜನ ಕೇಳ್ತಾ ಇರ್ತೀರಾ ಪ್ರೈಸ್ ಹೇಳಿ ಅಂತೆಲ್ಲ ಸೊ ಎಲ್ಲ ಡೀಟೇಲ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಇರುತ್ತೆ ಅವರ ಒಂದು ಬ್ರ್ಯಾಂಡ್ದು ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಇನ್ನ ನೆಕ್ಸ್ಟ್ ಬಂದು ನಾನು ಹಾಕಿರೋ ಡ್ರೆಸ್ ಕಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬಿಕಾಸ್ ನಾನು ಹಾಕಿರೋ ಡ್ರೆಸ್ ಅಲ್ಲಿ ಲೆಮನ್ ಎಲ್ಲೋ ಒಂದು ಶೇಡ್ ಇರೋದ್ರಿಂದ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬಂದು ಈ ತರ ಕುಂದನ್ ವರ್ಕ್ ಮತ್ತೆ ಲೆಮನ್ ಬೀಡ್ಸ್ ಇರೋಂಥದ್ದು ನಾನು ಜಸ್ಟ್ ಹೀಗೆ ಹಾಕಿ ತೋರಿಸ್ಬಿಡ್ತೀನಿ ನಿಮ್ಗೆ ಕಾಣಿಸುತ್ತೆ ಅಂತ ನೀಟಾಗಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ವೆಯ್ಟ್ ಮಾಡೋ ಕೆಲಸ ನೀಟಾಗಿ ಮಾಡ್ಬಿಡೋಣ ಯಾಕಂದ್ರೆ ಇದು ನೀಟಾಗಿ ಕೂರಿಸಿಲ್ಲ ಅಂದ್ರೆ ಈ ಒಂದು ಲುಕ್ ಬರೋದಿಲ್ಲ ನೀಟಾಗಿ ಸೊ ಎಸ್ ಇವಾಗ ನೀಟಾಗಿ ಕಾಣಿಸ್ತಿದೆ ಅನ್ಕೊಳ್ತೀನಿ ನೋಡಿ ಇದೊಂದು ಕಲರ್ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಒಂದು ಲೆಮನ್ ಎಲ್ಲೋ ಒಂದು ಸ್ಯಾರಿ ಇದೆ ಆ ಸ್ಯಾರಿಗೆ ಅಂತ ತರಿಸಿರೋದು ಸೊ ಇದಕ್ಕೂ ಕೂಡ ಸೆಟ್ ಇದು ಇಯರಿಂಗ್ಸ್ ಬಂದು ಈ ತರ ಕುಂದನ್ ಇಯರಿಂಗ್ಸ್ ಯೂಶುವಲ್ ಆಗಿ ರೂಮ್ ನಲ್ಲಿ ನಾನು ಈ ತರ ಹಾಲ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಬಟ್ ಈ ಸಲ ಹಾಲಲ್ಲೇ ಕೂತ್ಕೊಂಡು ಸರಿ ಮಾಡೋಣ ಅಂತ ಅನ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಹಾಲಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ ವಿಡಿಯೋ
ಯಾವಾಗ್ಲೂ ಒಂದೇ ಬ್ಯಾಕ್ಗ್ರೌಂಡ್ ಒಂಥರ ಚೆನ್ನಾಗಿರೋದಿಲ್ಲ, ನಿಮ್ಗೂ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ಹಾಲಲ್ಲಿ ಕುತ್ಕೊಂಡು ಹಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಆಕ್ಚುಲಿ ಅದು ಏನಂತ ಅಂದರೆ ಅಮೆಝಾನಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಇತ್ತು, ಬಟ್ ನನಗೆ ಬಂದ ಮೇಲೆ ಸ್ವಲ್ಪ ಪ್ಯಾರೆಟ್ ಗ್ರೀನ್ ಥರ ಇದೆ. ಬಟ್ ಓಕೆ, ನೋ ಪ್ರಾಬ್ಲಮ್, ಎಷ್ಟೊಂದು ಸ್ಯಾರೀಸ್ಗೆಲ್ಲ ಸೂಟ್ ಆಗುತ್ತೆ. ಈಗ ಮಾತ್ರ ತುಂಬ ಇದು ರಾಣಿ ಹಾರ ಅಂತ ಹೇಳ್ತಾರೆ ಇದು, ಈ ಒಂದು ಸೆಟ್ಗೆ ಮಾತ್ರ ಇದು ತುಂಬ ಹೆವಿ ಆಗಿರುತ್ತೆ. ಇದು ಚೂಡಿದಾರ್ಗೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಸ್ಯಾರೀಸ್ಗೆ ಹಾಕ್ಕೊಳ್ಬೇಕು. ಇದು ನೀವು ನೋಡ್ತಾ ಇರ್ಬೋದು, ಹೆವಿ ಒಂದು ಪೆಂಡೆಂಟ್ ಇರುವಂತಹದ್ದು ಇದು, ತುಂಬಾ ಚೆನ್ನಾಗಿದೆ. ಮಾತ್ರ ಕ್ವಾಲಿಟಿ ಕೂಡ ಅಷ್ಟೆ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಹೆವಿ ಆಗಿದೆ ಇದು ಜುವೆಲ್ರಿ, ಇದು ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ. ಲೆಹೆಂಗಾಗಿ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ಸ್ಯಾರಿಗೆ ಪರ್ಫೆಕ್ಟ್ ಒಂದು ಚೆನ್ನಾಗಿ ಕಾಣಿಸೋದು ಮ್ಯಾಚ್ ಅಂತ ಹೇಳ್ಬೋದು. ಇದಕ್ಕೂ ಅಷ್ಟೇ, ಹೆವಿ ಒಂದು ಇಯರಿಂಗ್ಸ್, ಈ ತರ ಇಯರಿಂಗ್ಸ್ ಇದೆ. ಇದು ಒಂಥರ ಎನೆ ವರ್ಕ್ ಮಾಡಿರೋದು. ಮತ್ತೆ ಕುಂದನ್ ಸ್ಟೋನ್ಸ್ ಏನಂತ ಅಂದ್ರೆ ಇದ್ರಲ್ಲಿ ಕುಂದನ್ ಸ್ಟೋನ್ಸ್ ಬೀಳೋದಿಲ್ಲ ಅಷ್ಟು ಒಳಗಡೆ, ಯೂಶಲ್ ಆಗಿ ಮೇಲ್ಗಡೆ ಎತ್ತಿರತ್ತಂತರ. ಇದು ಕುಂದನ್ ಸ್ಟೋನ್ಸ್ ನೀವು ಹತ್ರದಿಂದ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ, ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಫುಲ್ ಒಳಗಡೆ ಇದು ಸ್ಟಿಕ್ ಆಗಿದೆ ಒಂಥರ ಕುಂದನ್ಸ್ ಎಲ್ಲ. ಸೊ ಬಾಳ್ಕೆ ಕೂಡ ಚೆನ್ನಾಗಿ ಬರತ್ತೆ. ಯಾವಾಗ್ಲೂ ಅಷ್ಟೇ, ನಾವು ತಗೊಂಡಿದ್ದು ಬಾಕ್ಸ್ ನಲ್ಲಿ ನೀಟಾಗಿ ಎತ್ತಿಡ್ಬೇಕು, ಅವಾಗ್ಲಷ್ಟೇ ಚೆನ್ನಾಗಿ ಕಾಣಿಸೋದು. ಇದು ಅಷ್ಟೇ, ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವನ್ ರೇಷ್ಮೆ ಸೀರೆಗಳಿಗೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಜುವೆಲ್ರಿ ಬಂದು 22 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಒಂದು ಜುವೆಲ್ರಿ. ಇದು ಏನಂತ ಅಂದ್ರೆ 22 ಕ್ಯಾರೆಟ್ ಏನು ಗೋಲ್ಡ್ ಇರುತ್ತಲ್ಲ ಅದ್ರದ್ದು ಪಾಲಿಶಿಂಗ್ ಮಾಡಿರ್ತಾರೆ. ಸೊ ಇದು ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಇದು ಒಂಥರ ಟೋಟಲಿ ಡಿಫ್ರೆಂಟ್ ಆಗಿದೆ, ಸೇಮ್ ಲೈಕ್ ನಿಮ್ಗೆ ಗೋಲ್ಡ್ ತರನೇ ಅನ್ಸುತ್ತೆ. ಸೊ ಇದೊಂದು ಜುವೆಲ್ರಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಅಕ್ವಾ ಬ್ಲೂ ಅಂತ ಹೇಳ್ತಾರಲ್ಲ ಆ ಕಲರ್, ಈ ಕಲರ್ ಪರ್ಫೆಕ್ಟ್. ಈ ಕಲರ್ ಸೇಮ್ ನನ್ನ ಹತ್ರ ಶಿಬೋರಿ ಸ್ಯಾರಿ ಇದೆ, ಆ ಶಿಬೋರಿ ಸ್ಯಾರಿಗೆ ಅಂತ ಅಂದ್ಬಿಟ್ಟು ಇದೊಂದು ತರಿಸಿರೋದು. ಸೂಪರ್ ಡೂಪರ್ ಆಗಿದೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ನಾನು ಲಾಸ್ಟ್ ಒನ್ ನಿಮ್ಗೆ ಪ್ಯಾರೆಟ್ ಗ್ರೀನ್ ಕಲರ್ ತೋರಿಸೋದಲ್ಲ, ಅದು ಬೇರೆ ಬ್ರ್ಯಾಂಡ್, ಮತ್ತೆ ಇದು ಬೇರೆ ಬ್ರ್ಯಾಂಡ್. ಸೊ ಈ ಒಂದು ಬ್ರ್ಯಾಂಡ್ ನಲ್ಲಿ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗತ್ತೆ. ಈ ಬ್ರ್ಯಾಂಡ್ ನ ಚೆಕ್ ಮಾಡಿ, ಬಿಕಾಸ್ ಇದ್ರಲ್ಲಿ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಪರ್ಲ್ಸ್ ಎಲ್ಲ ಈ ತರ ಕೊಟ್ಟಿದ್ದಾರೆ. ಮತ್ತೆ ಇದು ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಎಕ್ಸಲೆಂಟ್ ಕ್ವಾಲಿಟಿ ಈ ಒಂದು ಜುವೆಲ್ರಿದು. ಸೊ ನೀವೇನಾದ್ರೂ ಇನ್ ಕೇಸ್ ಏನಾದ್ರೂ ಬೈ ಮಾಡ್ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಈ ಒಂದು ಜುವೆಲ್ರಿನ ಈ ಒಂದು ಬ್ರ್ಯಾಂಡ್ ನಲ್ಲಿ ನೋಡಿ, ಚೆನ್ನಾಗಿದೆ ಇದು. ಇದು ಅಷ್ಟೇ, ತುಂಬಾ ಹೆವಿ ಆಗಿ ರಿಚ್ ಆಗಿರತ್ತೆ ಈ ಒಂದು ಜುವೆಲ್ರಿ. ಇದೆಲ್ಲ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸೋದು, ಡ್ರೆಸ್ ಮೇಲೆಲ್ಲ ಹಾಕೊಂಡ್ರೆ ಒಂಥರ ಹೆವಿ ಹೆವಿ ಅನ್ಸುತ್ತೆ, ಬಟ್ ಆದ್ರೆ ಸೀರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಸೇಮ್ ಎನಮೆಲ್ ಒಂದು ವರ್ಕ್ ಮಾಡಿರೋದು ಇಯರಿಂಗ್ಸ್, ಅಕ್ವಾ ಬ್ಲೂ ಒನ್ ನೋಡಿ, ನೀಟಾಗಿ ರೆಡಿ ಆಗ್ಬಿಟ್ಟು ಕ್ಲೀನ್ ಆಗಿ ಏನಿಲ್ಲಾನು ಒಂದು ಸಿಂಪಲ್ ಆಗಿ ರೆಡಿಯಾಗಿ ಒಂದು ಲಿಪ್ಸ್ಟಿಕ್ ಹಾಕೊಂಡು ಇದನ್ನ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರತ್ತೆ. ಈಗಲೇ ನೋಡಿ ನನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾನು ಏನೋ ಒಂದು ಮೇಕಪ್ ಏನು ಮಾಡಿಲ್ಲ, ಬೆಳಿಗ್ಗೆ ಎದ್ದಿದ್ದು ಪೂಜೆ ಮಾಡಿದ್ದು ಅಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೊಂದು ಲಾಸ್ಟ್ ಜುವೆಲ್ರಿ, ನನ್ಗೆ ಇವತ್ತು ತೋರಿಸಿದ್ದು ಅಷ್ಟು ಜುವೆಲ್ರೀಸು ತುಂಬ ಇಷ್ಟ ಆಗಿ ತಗೊಂಡಿದ್ದು. ಮತ್ತೆ ಸುಮಾರು ಜನ ಕೇಳ್ತಾ ಇರ್ತೀರಾ ಹೇಗೆ ಸೆಲೆಕ್ಟ್ ಮಾಡ್ತೀರಾ, ಹೇಗೆ ಜುವೆಲ್ರಿ ಸೆಲೆಕ್ಷನ್ ಆಗಿರತ್ತಲ್ಲ ಅಂತ. ನಾನು ತುಂಬ ನೋಡ್ತಾ ಇರ್ತೀನಿ ಅಮೆಝಾನಲ್ಲಿ ಯಾವ್ದಾದ್ರು ಹೊಸ ಕಲೆಕ್ಷನ್ಸ್ ಬರತ್ತಾ, ಮತ್ತೆ ಯಾವ್ದಾದ್ರು ನ್ಯೂ ಟ್ರೆಂಡ್ ಯಾವ ನಡೀತಾ ಇದೆ ಇವಾಗ, ಸೊ ಮತ್ತೆ ಯಾವ ಚೆನ್ನಾಗಿದೆ ಅಂತೆಲ್ಲ ರಿವ್ಯೂಸ್ ಎಲ್ಲ ತುಂಬಾ ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ತರ ಒಳ್ಳೆ ಕ್ವಾಲಿಟಿ ಜುವೆಲ್ರೀಸ್ ನನ್ಗೆ ಸಿಗತ್ತೆ ಅಂತ ಹೇಳ್ಬೋದು. ನಿಮ್ಗೂ ಕೂಡ ಈ ತರ ಸರ್ಚ್ ಮಾಡಿದ್ರೆ ನಿಮ್ಗೂ ಸಿಗತ್ತೆ. ಸೊ ಇದ್ರದ್ದು ಲಿಂಕ್ಸ್ ಎಲ್ಲ ಮತ್ತೆ ಕೇಳ್ಬೇಡಿ, ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಸೊ ಮತ್ತೆ ಬನ್ನಿ, ಹಬ್ಬದ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡೋಣ. ನಾನು ಹೊರಗಡೆ ಹೋಗಿ ಬಂದಿದ್ದು ಎಲ್ಲ ತೋರಿಸಿ ಲಾಸ್ಟ್ ಅಲ್ಲಿ ನಿಮ್ಗೆ ನಮ್ಮನೆ ವರಮಹಾಲಕ್ಷ್ಮಿ. ತೋರಿಸಿ
ಸೊ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ನಾನು ಬಂದಿರೋವಂಥದ್ದು ಮಾರ್ಕೆಟ್ನಲ್ಲಿ, ಫ್ಲವರ್ ಮಾರ್ಕೆಟ್ಗೆ ಬಂದಿದ್ದೀನಿ ಹೂವು ತಗೊಳ್ಳೋದಕ್ಕೆ ಅಂತ. ನಾನು ಬಂದಿದ್ದು ಯಾವತ್ತಂದರೆ ಟ್ಯೂಸ್ಡೇ ನಾನು ಬಂದಿದ್ದು, ಬಿಕಾಸ್ ಏನಂತ ಅಂದರೆ ಫ್ರೈಡೇ ಹಿಂದಿನ ದಿವಸ ಬಂದರೆ ತುಂಬ ರಶ್ ಕೂಡ ಇರುತ್ತೆ, ಜೊತೆಗೆ ನಾವು ಹೂವು ಬೆಲೆ ಕೂಡ ಜಾಸ್ತಿ ಆಗೋಗುತ್ತೆ. ನಾನು ಟ್ಯೂಸ್ಡೇನೇ ಪ್ರತಿ ವರ್ಷ ಏನಂತಂದರೆ ಒಂದು 3 ಡೇಸ್ ಮುಂಚೆನೇ ಹೂವು ಎಲ್ಲ ತೊಗೊಂಡೋಗಿ ನೀಟಾಗಿ ಎಲ್ಲ ನಾನು ಕೇಕ್ ಬೇಕೋ ಹಾಗೆ ನಾನು ಆ ಥರ ಕಸ್ಟಮೈಸ್ ಮಾಡಿಕೊಂಡು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಸೊ 2-3 ಕವರ್ ಹಾಕಿಟ್ಬಿಟ್ರೆ ನೀಟಾಗಿರುತ್ತೆ ಫ್ಲವರ್ ಕೂಡ, ಏನೂ ಹಾಳಾಗೋದಿಲ್ಲ ಹೂವು. ಸೊ ಅವತ್ತು ಹೂವದ ಬೆಲೆ ಏನಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಮಲ್ಲಿಗೆ ಹೂವು ಅವತ್ತು 1,000 ರೂಪಾಯಿ ಇತ್ತು. ನಾನು ಸೋಮವಾರ ಕೇಳಿದಾಗ, ನನ್ನ ಫ್ರೆಂಡ್ ಹೋಗಿದ್ರು, ಅವಾಗ ಕೇಳಿದಾಗ 600 ರೂಪೀಸ್ ಕೆ ಜಿ ಇತ್ತು. ಬಟ್ ಆದರೆ ಏಕದಮ್ ಒಂದೇ ದಿನಕ್ಕೆ ದಿಢೀರನೆ ಮಂಗಳವಾರ 1,000 ರೂಪಾಯಿ ಆಯಿತು, ಮತ್ತು ಈವ್ನಿಂಗು ಮತ್ತೆ 1,200 ರೂಪೀಸ್ ಕೂಡ ಆಗಿತ್ತು ಮಲ್ಲಿಗೆ ಹೂವು ಕೆ ಜಿಗೆ. ಓಕೆನಾ? ಆದರೆ ನೆಕ್ಸ್ಟ್ ಏನಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ದಿನ ಹೋದರೆ ನಿಮಗೆ ಇನ್ನೂ ಲೈಕ್ 2,500 ತನಕ ಹೊರಟೋಗಿರುತ್ತೆ ಕೆ ಜಿಗೆ. ನಾನು ಮಲ್ಲಿಗೆ ಹೂವನ್ನ ತೊಗೊಂಡು ದಿಂಡು ಮಾಡಿಕೊಂಡಿದ್ದೆ ದೇವರಿಗೆ, ಅದನ್ನು ಹೇಗೆ ಹಾಕಿದ್ದೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ. ಇನ್ನು ಶಾವಂತಿಗೆ ಹೂವು ಬಂದು 200 ರೂಪೀಸ್ ಕೆ ಜಿ ಇತ್ತು. ಬಿಳಿ ಶಾವಂತಿಗೆ ಹೂವು ಮತ್ತು ಯೆಲ್ಲೋ ಶಾವಂತಿಗೆ ಹೂವು ಮತ್ತು ಮ್ಯಾರಿಗೋಲ್ಡ್ ಅಂತಾರಲ್ಲ ಶಾವಂತಿಗೆ ಹೂವದಲ್ಲೇ ಸ್ವಲ್ಪ ಇವಾಗ ಒಂದು ಫಾರ್ಮ್ ಒಂದು, ಅದು ಕೂಡ 200 ರೂಪೀಸ್ ಇತ್ತು. ಮತ್ತು ಸುಗಂಧ ರಾಜ 250 ರೂಪೀಸ್ ಇತ್ತು. ಲೈಕ್ ಸೂಜಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದು 250 ರೂಪೀಸ್ ಇತ್ತು. ಸಾರಿ, ಸೂಜಿ ಮಲ್ಲಿಗೆ ಬಂದು ಜಾಸ್ತಿ ಇತ್ತು, ಸಾರಿ, ಸಮ್ ಅರೌಂಡ್ 300 ರೂಪೀಸ್ ಏನೋ ಇತ್ತು. ಮತ್ತು ಜಾಜಿ ಬಂದು 300 ರೂಪೀಸ್ ಇತ್ತು. ರೋಸ್ 200 ರೂಪೀಸ್ ಇತ್ತು. ಇನ್ನು ನೆಕ್ಸ್ಟು ಇದು ನೀಲಾಂಬ್ರ ಅಂತ ಹೇಳ್ತಾರಲ್ಲ ಅದು ಸ್ಫಟಿಕ ಅಂತ ಹೇಳ್ತೀವಲ್ಲ ಅದು ಬಂದು 800 ರೂಪೀಸ್ ಇತ್ತು ಅವತ್ತು ಕೆ ಜಿಗೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಪ್ಯಾಕ್ ಪ್ಯಾಕಲ್ಲಿ ಕಣಗಲೆ ಹೂವು ಇಟ್ಟಿದ್ದಾರಲ್ಲ ಅದು ನನಗೆ 230 ರೂಪೀಸ್ಗೆ ಫುಲ್ ಪ್ಯಾಕ್ ಸಿಕ್ತು. ನಾನು ಆಲ್ಮೋಸ್ಟ್ ಒಂದು 7-8 ಥರ ಹೂವು ತೊಗೊಂಡೋಗಿದ್ದೆ ಅಂತ ಅಂದ್ಕೊಳ್ತೀನಿ. ಇನ್ನು ಕಮಲದ ಹೂವು ಬಂದು 30 ರೂಪೀಸ್ಗೆ 2 ಇತ್ತು. ನಮ್ಮನೆ ಹತ್ರ ಅಂತೂ ಏನಂತಂದರೆ ಹಬ್ಬದ ಹಿಂದಿನ ದಿನ ಕೇಳಿದ್ರೆ 1ಕ್ಕೆ 100 ರೂಪಾಯಿ ಹೇಳ್ತಾರೆ ಕಮಲದ ಹೂವು. ಸೊ ಅದಕ್ಕೋಸ್ಕರ ಯೂಶ್ವಲಾಗಿ ಒಂದು 2-3 ಡೇಸ್ ಮುಂಚೆನೇ ಬಂದು ನಾನು ತೆಗೆದುಕೊಳ್ತೀನಿ ಯಾವಾಗ್ಲೂ ಅಷ್ಟೇ. ಇನ್ನು ಕನಕಾಂಬ್ರ ಕೂಡ ತಗೊಂಡೆ, ಕನಕಾಂಬ್ರ ಬಂದು 2,000 ರೂಪಾಯಿ ಇತ್ತು ಕೆ ಜಿಗೆ ಅವತ್ತೊಂದು ದಿನ. ನಾನು ಇದೊಂದು ಹಬ್ಬಕ್ಕೆ ತುಂಬ ಹೂವು ತಗೊಳ್ತೀನಿ. ಪೂಜೆಗೆ ಅಂದರೆ ಸಹಸ್ರನಾಮ ಅರ್ಚನೆ ಮಾಡಬೇಕಾದ್ರೆಲ್ಲ ನಾನೆಲ್ಲ ಮಿಕ್ಸ್ ಮಾಡಿ ಹೂವನ್ನ ದೇವಿಗೆ ಹಾಕೋದ್ರಿಂದ ನನಗೆ ತುಂಬ ಇಷ್ಟ. ಎಲ್ಲ ಥರ ಕಲರ್ಸ್, ಎಲ್ಲ ಥರ ಹೂವು ಕೂಡ ತೊಗೊಳ್ತೀನಿ. ಇನ್ನು ನೆಕ್ಸ್ಟು ಪತ್ರಗಳೆಲ್ಲ ನಮ್ಮ ಮನೆ ಹತ್ರನೇ ಎಲ್ಲ ತುಂಬ ಮರಗಳಿರೋದ್ರಿಂದ ನೀವು ನನ್ನ ಹಿಂದಿನ ಒಂದು ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ, ಸುತ್ತಮುತ್ತ ತುಂಬ ಮರಗಳಿರೋದ್ರಿಂದ ನನಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ಎಲ್ಲ ಪತ್ರಗಳು, ಹೂವಿಂದು ಮತ್ತು ಹಣ್ಣಿಂದು ಎಲ್ಲ ಪತ್ರಗಳು ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಮನೆ ಹತ್ರನೇ ಎಲ್ಲ ತೊಗೊಂಡು ಬಂದೆ ಕಿತ್ಕೊಂಡು. ಇಷ್ಟು ಖಾಲಿ ಇರೋದೇ ಇಲ್ಲ. ನೀವು ಹಿಂದಿನ ದಿವಸ ಹೋದರೆ ಗುರುವಾರ ಅಂತೂ ಹೋಗ್ಬಿಟ್ರಂತೂ ಕಾಲು ಇಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಇನ್ನು ಮಾರ್ ಬಂದು ನಿಮಗೆ 70 ರೂಪೀಸ್ ಆ ಥರ ಇತ್ತು ಶಾವಂತಿಗೆ ಹೂವು ಎಲ್ಲ. ನನಗೇನಂತ ಅಂದರೆ ಪ್ರತಿ ವರ್ಷ ಯೂಶ್ವಲಿ ತೊಗೊಳ್ತೀನಿ ಕಟ್ಟಿರೋ ಹೂವನ್ನು, ಬಟ್ ಆದರೆ ಈ ಸಲ ನಾನು ಬೇಡ, ನಾನೇ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ತೊಗೊಂಡೋದೆ. ಯಾಕಂದರೆ ನಾವು ಕಟ್ಬಿಟ್ಟು ಹಾಕಿದ್ರೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ದಿಂಡೆಲ್ಲ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಸೊ ನಾನೆಲ್ಲ ಈ ಸಲ ಬಿಡಿಯುವ ತೊಗೊಂಡೆ, ಯಾವುದು ಕೂಡ ಕಟ್ಟಿರೋ ತೊಗೊಳ್ಲಿಲ್ಲ. ಇನ್ನು ನೆಕ್ಸ್ಟು ನಾನು ಗಾಂಧಿ ಬಜಾರ್ಗೆ ಬಂದಿದ್ದೆ. ಗಾಂಧಿ ಬಜಾರ್ ನಮ್ಮ ತಾಯಿ ಮನೆ ಇರೋದು ಅಲ್ಲೇ, ನಿಮ್ಗೆ ಗೊತ್ತು ಗಾಂಧಿ ಬಜಾರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಇಲ್ಲೇ ಗಾಂಧಿ ಬಜಾರೇ. ಇಲ್ಲಿ ನೀವು ನೋಡ್ಬೋದು ಹಬ್ಬದ್ದು ನಾನು ಬಂದಿದ್ದೆ ಯಾವತ್ತು ಅಂದರೆ ಬುಧವಾರ ನಾನು ಬಂದಿದ್ದು. ಮಂಗಳವಾರ ಫ್ಲವರ್ ಮಾರ್ಕೆಟ್ಗೆ ಹೋಗಿದ್ದೆ, ಬುಧವಾರ ಬಂದು ಗಾಂಧಿ ಬಜಾರ್ಗೆ ಬಂದಿದ್ದೆ. ಇದು ಸತೀಶ್ ಸ್ಟೋರ್ಸ್, ನಿಮ್ಗೆ ಗೊತ್ತಿರುತ್ತೆ ಸತೀಶ್ ಸ್ಟೋರ್ ಅಂದರೆ ತುಂಬ ಫೇಮಸ್ಸು. ಇಲ್ಲಿ ಪೂಜಾ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ, ಎಲ್ಲ ಥರ ಐಟಮ್ಸು ಸಿಗುತ್ತೆ. ಈ ಥರ ಕೇನ್ ಬ್ಯಾಸ್ಕೆಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಎಲ್ಲ ಆಲ್ಮೋಸ್ಟ್ 400-500 ಇತ್ತು. ಆ್ಯಕ್ಚುಲಿ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಇನ್ನು ಮಾರ್ಕೆಟ್ಗೆ ಹೋದರೂ ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ಹಬ್ಬದ ಇದರಲ್ಲಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಸ್ವಲ್ಪ ಪ್ರೈಸ್ ಎಲ್ಲ. ಹಬ್ಬದ ಟೈಮಲ್ಲಿ ಯೂಶ್ವಲಿ ದಿಢೀರನೇ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ. ಬಟ್ ಓಕೆ, ನೆಕ್ಸ್ಟ್ ಟೈಮು
ಇದಕ್ಕೋದಾಗ ಮಾರ್ಕೆಟ್ಗೆ ಹೋದಾಗ ತೊಗೊಳ್ಳೋಣ ಅಂತ ನಾನು ಸುಮ್ಮನೆ ಅದೇ ಬಿಕಾಸ್ ಎಲ್ಲ ಆಲ್ಮೋಸ್ಟ್ 100 ರುಪೀಸೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಇಲ್ಲಿ ನಾನು ಏನಕ್ಕೆ ಬಂದಿದ್ದು ಅಂದರೆ ನನಗೆ ಅರ್ಶಿನ ಕುಂಕುಮ ಬಟ್ಲಡಿಕೆ ಮತ್ತು ಕೆಲವು ಬತ್ತಿ ಮತ್ತು ಹದಿನಾರು ಎಳೆಯದು ಗೆಜ್ಜೆ ವಸ್ತ್ರ ನಾರ್ಮಲ್ ಗೆಜ್ಜೆ ವಸ್ತ್ರ ಮತ್ತು ಈ ಥರ ಕೆಲವೊಂದಷ್ಟು ಬಳೆಗಳೆಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಗಾಂಧಿ ಬಜಾರಿಗೆ ಬಂದಿದ್ದೆ. ನನಗೆ ಎಲ್ಲೇ ಇದ್ದರೂ ಕೂಡ ನನಗೆ ಒಂಥರ ಅಡ್ಡ ಅಂತ ಹೇಳ್ತಾರಲ್ಲ ಆ ಥರ ನನಗೆ ಇಲ್ಲೇ ಬರಬೇಕು ಶಾಪಿಂಗಿಗೆ. ಪ್ರತಿ ಒಂದು ಹಬ್ಬದಲ್ಲೂ ಇಲ್ಲೇ ಬರೋದು. ಇದರಲ್ಲಿ ರಂಗೋಲಿದಲ್ಲಿ ನಾನು ಸ್ಟೆನ್ಸಿಲ್ಸ್ ನೋಡ್ತಾ ಇದ್ದೆ. ಯಾವ ಥರ ಸ್ಟೆನ್ಸಿಲ್ಸ್ ಅಂದರೆ ಈ ದೇವ್ರ ಮನೆಗೆ ಎಲ್ಲ ಥರದ್ದು ರಂಗೋಲಿ ಹಾಕ್ತಾರೆ ನೋಡಿ, ಆ ಸ್ಟೆನ್ಸಿಲ್ಸ್ ನೋಡ್ತಾ ಇದ್ದೆ. ಬಟ್ ಈ ಟೈಮಲ್ಲಿ ಏನೂ ಸಿಗಲಿಲ್ಲ ನನಗೆ ಅಲ್ಲಿ. ನೆಕ್ಸ್ಟು ಈ ಥರ ತೊಗೊಂಡೆ, ಇದು ಬತ್ತಿ ಹಾಕೋದು, 40 ರುಪೀಸ್ ಎರಡು ಬ್ರಾಸ್ದು. ಇನ್ನೊಂದು ಮತ್ತು ಸತೀಶ ಸ್ಟೋರ್ ಪಕ್ಕದಲ್ಲಿ ಇವಾಗ ಇನ್ನೊಂದು ಅಂಗಡಿ ಇದೆ. ಇಲ್ಲಿ ನೋಡಿ ಮದುವೆಗೆ ಬೇಕಾಗಿರುವಂಥ ಎಲ್ಲ ಥರ ಐಟಮ್ಸು, ಗೊಂಬೆಗಳು ಮತ್ತು ಪೇಟಗಳು, ಡೆಕೋರೇಟಿವ್ ಐಟಮ್ಸು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಈ ಶಾಪ್ನಲ್ಲಿ. ಬಟ್ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಬಟ್ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳಿ. ಸೊ ಇಲ್ಲಿ ನನಗೆ ಪ್ಯೂರ್ ಕುಂಕುಮ ಎಲ್ಲ ಸಿಗುತ್ತೆ. ಇನ್ನು ಈಗ ನೀವು ನೋಡ್ತಾ ಇರೋದು ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬದ ಮಾರ್ನಿಂಗು. ಆಲ್ಮೋಸ್ಟ್ 1:00 ಆಗಿತ್ತು. ನಾನು ಆಗಲೇ ಹೇಳ್ದಾಗೆ 5:00ಗೆಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಫುಲ್ಲು ಅರ್ಚನೆ, ಸಹಸ್ರನಾಮ, ಕುಂಕುಮಾರ್ಚನೆ ಎಲ್ಲ ಕೂಡ ಮಾಡಿದ್ದೆ. ತುಂಬಾ ಒಂಥರ ಖುಷಿ ಆಗ್ತಿತ್ತು ಬೇಗ ಮಾರ್ನಿಂಗ್ ಪೂಜೆ ಎಲ್ಲ ಆಗೋಗಿದ್ದರಿಂದ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೇಗಿತ್ತು ವಿಡಿಯೋ ಇವತ್ತಿನ ವ್ಲಾಗ್ ಅಂತ. ಸೊ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.